गुड मॉर्निंग एवरीवन, ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಶುಭೋದಯಗಳು ಮತ್ತು ನಮಸ್ಕಾರಗಳು. ವಿಷಯ ಕನ್ನಡ ಆರನೇ ತರಗತಿ ಮಂಗಳಗಳಲ್ಲಿ ಹುಟ್ಟಿ ಸಿಎಂ ಗೋವಿಂದ ರೆಡ್ಡಿಯವರು. ಯಾವುದಲ್ವಾ, ಹಿಂದಿನ ತರಗತಿಯಲ್ಲಿ ಅರ್ಧ ಭಾಗ ಮಾತ್ರ ಆಗಿತ್ತು, ಮುಂದಿನ ದಿನ ಈ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ಇಲ್ಲಿ ತಿಳ್ಕಾಗಿತ್ತು. ಸೊ ಮಂಗಳ ಹುಟ್ಟಿ ಏನ್ ಮಾಡ್ತಾಳೆ, ಚಂದ್ರ ಲೋಕಕ್ಕೆ ಹೋಗಿದ್ದಾಳೆ, ನಂತರ ಮಂಗಳ ಗ್ರಹದಲ್ಲಿ ಹೋಗಿದ್ದಾಳೆ. ಮಂಗಳ ಗ್ರಹದಲ್ಲಿ ಒಂದು ಬಂಡೆ ಕಾಣುತ್ತೆ. ಯಾವ ಬಂಡೆ? ಯೋಗಿ ಎಂಬ ಒಂದು ಬಂಡೆ ಅಲ್ವಾ. ಯೋಗಿ ಅನ್ನುವಂತಹ ಒಂದು ಬಂಡೆ. ಈ ಬಂಡೆ ಜೊತೆಗೆ ಅವರು ಹತಾಟ ನಿಂತಿದ್ದಾರೆ. ಏನಂತ ಮಾತಾಡ್ತಿದ್ದಾರೆ ಬನ್ನಿ ನೋಡೋಣ. ಪುಟ್ಟಿಯು ಕಂಡಳು ಮಂಗಳನದಿ ಯೋಗಿ ಹೆಸರಿನ ಹೆಬ್ಬಂಡೆ. ಒಡನೆ ಕೇಳಿದಳು, ಕೆಂಪು ಬಂಡೆಯನ್ನು ನೀನು ಹೇಗೆ ಇಲ್ಲಿಗೆ ಬಂದೆ? ಇಲ್ಲಿವರೆಗೂ ಆಗಿದ್ದಲ್ವಾ. ಸೊ ಮುಂದಿನ ದಿನ ನಾವು ಕಂಟಿನ್ಯೂ ಮಾಡೋಣ. ಬಂಡೆಯು ಕಣ್ಣೀರನ್ನು ಸುರಿಸುತ್ತಾ ಹೇಳಿದ ಪುಟ್ಟಿಗೆ ನೋವಿನಲ್ಲಿ, ಪುಟ್ಟಿಯೇ ನಮ್ಮೀ ಮಂಗಳ ಗ್ರಹದ ದುರಂತ ಕಥೆಯನ್ನು ಕೇಳಿ ತಿಳಿ. ಬಂಡೆ ಹೇಳ್ತೀನಿ ಅಂತ ಹೇಳ್ತಾ, ಯಾವ ಬಂಡೆ? ಯೋಗಿ ಎಂಬ ಹೆಸರಿನ ಬಂಡೆ. ಯಾರು ಹೇಳ್ತಾ ಇದೆ? ಪುಟ್ಟಿಗೆ ಹೇಳ್ತದೆ. ಇದು ಗಮನದಲ್ಲಿ ಇಟ್ಕೋಬೇಕು ನೀವು. ಅರ್ಥಿದೆಯಾ? ಬಂಡೆಯು ಕಣ್ಣೀರನ್ನು ಸುರಿಸಿದ ಹೇಳಿದ್ದು ಪುಟ್ಟಿಗೆ ನೋವಿನಲ್ಲಿ, ತುಂಬಾ ದುಃಖದಿಂದ, ತುಂಬಾ ನೋವಿನಿಂದ ಬಂಡೆ ಕಣ್ಣೀರನ್ನು ಸುರಿಸಿದ ನಮ್ಮ ಪುಟ್ಟಿಗೆ ಹೇಳ್ತಾ ಇದೆ. ಪುಟ್ಟಿಯೇ, ಈ ನಮ್ಮೀ ಮಂಗಳ ಗ್ರಹದ ಒಂದು ದುರಂತ ಕಥೆ ಇದೆ, ನೀನು ಆ ಕಥೆನ ಕೇಳಿ ತಿಳ್ಕೊ ಅಂತ ಹೇಳಿ ಆ ಬಂಡೆ ನಮ್ಮ ಪುಟ್ಟಿಗೆ ಹೇಳ್ತಾ ಇದೆ ಅಂತೆ. ಏನಂತ ಹೇಳ್ತಿದೆ ಬನ್ನಿ ನೆಕ್ಸ್ಟ್ ಕಾಲದಲ್ಲಿ ನೋಡೋಣ. ಬಂಡೆ ಹೇಳ್ತೆ ನೋಡಿ ನೆಕ್ಸ್ಟ್ ಕಾಲದಲ್ಲಿ, ಹಿಂದೊಂದು ಕಾಲದಲ್ಲಿ ಈ ಗ್ರಹದಲ್ಲಿ ಇತ್ತು ಜೀವ ಜಲ, ಹಸಿರು ಮರ. ಆಗಿನ ಜನತೆಯು ನಾಡನ್ನು ಕಟ್ಟಲು ಮರಗಳ ಕಡೆಗೆ ಬಂತು ಬರ. ನೋಡಿ, ಹಿಂದೊಂದು ಕಾಲದಲ್ಲಿ ಅಂದ್ರೆ ತುಂಬಾ ಹಿಂದಿನ ಕಾಲದಲ್ಲಿ ಈ ಮಂಗಳ ಗ್ರಹದಲ್ಲಿ ಏನಿತ್ತಂತೆ? ಜೀವ ಜಲ, ಹಸಿರು ಮರ, ಗಿಡಗಳೆಲ್ಲವೂ ಇದ್ವಂತೆ. ನೀರಿತ್ತಂತೆ, ಜೀವ ಸಂಕುಲಗಳೆಲ್ಲವೂ ಇದ್ವಂತೆ. ಜೀವ ಸಂಕುಲಗಳಂದ್ರೆ ಪ್ರಾಣಿಗಳು, ಪಕ್ಷಿಗಳು, ಮನುಷ್ಯರು ಎಲ್ಲರೂ ಇದ್ರಂತೆ. ಆಗಿನ ಜನತೆಯು ನಾಡನ್ನು ಕಟ್ಟಲು, ನೋಡಿ ಆಗಿನ ಕಾಲದಲ್ಲಿ ಮಂಗಳ ಗ್ರಹದಲ್ಲಿ ಜನರು ನಾಡನ್ನು ಕಟ್ಟೋದಕ್ಕೋಸ್ಕರ, ದೇಶವನ್ನು ಬೆಳೆಸೋದಕ್ಕೋಸ್ಕರ ಮರಗಳ ಕಡೆಗೆ ಬಂತು ಬರ. ನೋಡಿ, ನಾಡನ್ನು ಕಟ್ಟೋದಕ್ಕೋಸ್ಕರ ಅವರೆಲ್ಲ ಏನ್ ಮಾಡಿದ್ರು? ಎಲ್ಲ ಮರಗಳನ್ನು ಕಡಿತಾ ಹೋದ್ರಂತೆ. ಮರಗಳೆಲ್ಲ ಕಡಿತಾ ಹೋದ್ರೆ ಏನಾಗುತ್ತೆ ಹೇಳಿ ನೋಡೋಣ. ಬರ ಬರುತ್ತಲ್ವಾ, ಮಳೆ ಬರಲ್ಲ, ಬಿಸಿಲು ಜಾಸ್ತಿ ಆಗುತ್ತೆ, ಭೂಮಿ ಒಣಗೋಗುತ್ತೆ, ಬಿರುಕು ಬಿಟ್ಟೋಗುತ್ತೆ, ಕುಡಿದಕ್ಕಂತ ನೀ ನೀರು ಸಹ ಇರಲ್ಲ. ಸೊ ಹಾಗಾಗಿ ಬರ ಬಂದಂತೆ. ಬರ ಅಂದ್ರೆ ಬರಗಾಲ, ಕ್ಷಾಮ ಅಂತ ಒಂದು ರೋಗ ಬರುತ್ತೆ. ಕ್ಷಾಮ ಅಂದ್ರೆ ಬರಗಾಲ ಅಂತಾನೆ ಅರ್ಥ. ಅರ್ಥ ಆಗ್ತಿದ್ಯಾ? ಬನ್ನಿ ನೆಕ್ಸ್ಟ್ ಬರಗೋಣ. ಮಳೆ ಬೆಳೆ ಕಾಣದೆ ಜೀವಿಯು ಅಳಿದು ಬಂದಿತು, ನಮಗೆ ಇಂಥ ಸ್ಥಿತಿ. ನಿಮ್ಮ ಭೂಮಿಯಲ್ಲಿ ಗಿಡ ಮರ ಅಳಿದರೆ ಮುಂದೆ ಒಂದು ದಿನ ಇದೇ ಗತಿ ಅಂತ ಹೇಳಿ ಬಂಡೆ ಹೇಳ್ತಿದೆ. ನೋಡಿ, ಮಳೆ ಬೆಳೆ ಕಾಣದೆ ಜೀವಿಯು ಅಳಿದು. ನೋಡಿ, ಮಳೆ ಬೆಳೆ, ಮಳೆ ಇಲ್ಲದೆ ಬೆಳೆನೂ ಬರದೆ ಎಲ್ಲ ಜೀವ ಸಂಕುಲ ಅಳಿದು. ಅಳಿದು ಅಂತ ಅಂದ್ರೆ ಏನು? ಅಳಿದು, ಅಳಿ ಅಂದ್ರೆ ಸಾವಿರ ನಾಶ ಹೊಂದು ಅಂತ ಅರ್ಥ. ಅರ್ಥ ಆಗ್ತಿದ್ಯಾ? ಮಳೆ ಬೆಳೆ ಇಲ್ಲದೆ ಇದ್ರೆ ಎಲ್ಲ ಜೀವ ಸಂಕುಲವು ಸತ್ತೋಗ್ತವೆ ನಿಮ್ಮ ಭೂಮಿಯಲ್ಲಿ ಅಂತ ಹೇಳಿ ಬಂಡೆ ಹೇಳ್ತದೆ. ನಿಮ್ಮ ಭೂಮಿಯಲ್ಲಿ ಗಿಡ ಮರ ಅಳಿದರೆ ಮುಂದೆ ಒಂದು ದಿನ ಇದೇ ಗತಿ. ನೋಡಿ, ಪುಟ್ಟಿಗೆ ಹೇಳ್ತಿದೆ ಬಂಡೆ, ನಿಮ್ಮ ಭೂಮಿಯಲ್ಲಿ ಸಹ ಈ ನಮ್ಮ ಮಂಗಳ ಗ್ರಹದಲ್ಲಿ ಏಕೆ ಮರ ಗಿಡಗಳನ್ನೆಲ್ಲ ಕಡಿದು ಜೀವ ಸಂಕುಲಗಳನ್ನು ನಾಶ ಮಾಡಿದಾರಲ್ಲೋ, ಸೊ ನಿಮ್ಮ ಭೂಮಿಯಲ್ಲೂ ಮರ ಗಿಡಗಳನ್ನ ಕಡಿದ್ರೆ ನನಗೆ ಬಂದಿದ್ದೇನೆ ಈ ಪರಿಸ್ಥಿತಿ, ನಿಮ್ಮ ಭೂಮಿಗೂ ಸಹ ಇದೇ ಸ್ಥಿತಿ ಬರುತ್ತೆ ಅಂತ ಹೇಳಿ ಬಂಡೆ ಹೇಳ್ತಾ ಇದೆ. ನೆಕ್ಸ್ಟ್ ಮುಂದೆ ಹೋಗೋಣ ಬನ್ನಿ. ಬಣ ಬಣ ಹುಟ್ಟುವ ಬಯಲನ್ನು ಕಂಡು ಡವ ಡವ ಹುಟ್ಟಿತು ಎಳೆಯರು ದೇಹ, ಹಸಿರನ್ನು ಅಳಿಸದೆ ಗಿಡ ಮರ ಬೆಳೆಸಿ ಉಳಿಸುವೆನೆಂದಳು ಈ ಧರೆಯ. ನೋಡಿ, ಬಣ ಬಣ ಹುಟ್ಟು, ಬಣ ಬಣ ಅಂತ ಅಂದ್ರೆ ಇದೊಂದು ಅನುಕರಣ. ಬಣ ಬಣ ನೋಡಿ, ಬಣ ಬಣ ಅನ್ನೋದು ಅನುಕರಣ. ಇನ್ನೇನ್ ತಿಳ್ಕೊಬೇಕು, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳ್ತಿದ್ರೆ ಬಣ 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 ಮತ್ತೆ ಧವ ಡವ ಧವ ಧವ ಎಂತಲೂ ಇಟ್ಕೋಬೇಕು. ಇವೆಲ್ಲ ಅನುಕರಣ ಅಭಿವೇಗ. ಇವೆರಡು ಅನುಕರಣ ಅಭಿವೇಗಗಳು ನಿಂತ ಇಟ್ಕೋಬೇಕಿದ್ರು.
Thank you.